ಇದೊಂದು ಬೇರೆ ತರದ್ದೇ ಜಾನರ್ ಇರುವಂತ ಸಿನಿಮಾ. ಈಗ ಕನ್ನಡದಲ್ಲಿ ಒಂದಷ್ಟು ಟ್ರೆಂಡ್ ಇದೆ. ಸೊ ಏನಂದ್ರೆ ನಾರ್ಮಲ್ ಆಗಿ ಒಂದು ಸಿನಿಮಾದಲ್ಲಿ ಒಂದು ಒಂದು ಲವ್ ಸ್ಟೋರಿ ಜಾನರ್ ಈಗ ಹೊಸದಾಗಿ ಬರ್ತಾ ಇರೋದಲ್ಲ ನೋಡ್ಬೋದು ನೀವು, ಒಂದು ಲವ್ ಸ್ಟೋರಿ ನೋಡ್ಬೋದು. ಸೊ ಇಲ್ಲ ಒಂದು ಒಂದು ಕಂಪ್ಲೀಟ್ ಆಗಿ ಒಂದು ಕಮರ್ಷಿಯಲ್ ಆಗಿ ಆಕ್ಷನ್ ಈ ತರ ಸಿನಿಮಾಗಳನ್ನ ನೋಡ್ಬೋದು, ಕಮರ್ಷಿಯಲ್ ಸಿನಿಮಾಗಳನ್ನ ಜಾಸ್ತಿ ನೋಡ್ಬೋದು. ಸೊ ಕನ್ನಡದ ಮಟ್ಟಿಗೆ ಒಂದು ಹೊಸ ತರದ ಏನಾದ್ರೂ ಜಾನರ್ ನ ನಾವು ತಗೊಂಡ್ ಬರೋಣ ಅಂತ ಸುಮಾರು ಒಂದಷ್ಟು ರಿಯಲ್ ಇನ್ಸಿಡೆಂಟ್ ಗಳನ್ನ ಗ್ಯಾದರ್ ಮಾಡಿ ಒಟ್ಟಿಗೆ ತಗೊಂಡ್ ಬಂದು ಸೊ ಧೀರಾ ಭಗತ್ ರಾವ್ ಎನ್ನ ಒಂದು ಟೈಟಲ್ ಇಟ್ಟು ಸೊ ಒಂದು ಅದ್ಭುತವಾದಂತ ಕಥೆನ ಮಾಡೋದಕ್ಕೆ ಸುಮಾರು ಒಂದೂವರೆ ವರ್ಷಗಳ ಕಾಲ ಟೈಮ್ ಹೇಳ್ಕೊಂಡು ಹೋಯ್ತು. ಸೊ ಸಿನಿಮಾದ ಔಟ್ಲೈನ್ ನ ಹೇಳ್ಬೇಕು ಅಂದ್ರೆ ಸೊ ಒಂದು ರಿಸರ್ವೇಷನ್ ಕಾನ್ಸ್ಟೆನ್ಸಿಲಿ ಅಂದ್ರೆ ಒಂದು ಎಸ್ ಸಿ ರಿಸರ್ವೇಷನ್ ಕಾನ್ಸ್ಟೆನ್ಸಿಲಿ ಸೊ ಎರಡು ಪೊಲಿಟಿಕಲ್ ಪಾರ್ಟಿಗಳ ಮಧ್ಯೆ ಆ ಕಾನ್ಸ್ಟೆನ್ಸಿನ ಗೆಲ್ಲೋದಕ್ಕೆ ನಡೆಯುವಂತ ಪೊಲಿಟಿಕ್ಸೇ ಪೊಲಿಟಿಕಲ್ ಡ್ರಾಮಾನೇ ಸಿನಿಮಾದ ಮೇನ್ ಕಥಾವಸ್ತು. ಸೊ ಒಬ್ಬ ಚೀಫ್ ಮಿನಿಸ್ಟರ್ ಒಬ್ಬ ಸಿ ಎಂ ಸುಮಾರು 10 ವರ್ಷಗಳ ಕಾಲ ಆ ಒಂದು ರಿಸರ್ವೇಷನ್ ಕಾನ್ಸ್ಟೆನ್ಸಿನ ಗೆಲ್ಲೋದಕ್ಕೆ ಅಂತಾನೆ ತುಂಬಾ ಶ್ರಮ ಹಾಕ್ತಾರೆ. ಸೊ ಒಂದು ಸ್ಟೇಟ್ಗೆನೆ ಒಬ್ಬ ಸಿ ಎಂ ಅಭ್ಯರ್ಥಿ ಸಿ ಎಂ ಅವರು ಸೊ ಒಂದು ರಿಸರ್ವೇಷನ್ ಕಾನ್ಸ್ಟೆನ್ಸಿ ಗೆಲ್ಲೋದಕ್ಕೆ ಯಾಕೆ ಅಷ್ಟು ಕಷ್ಟಪಡ್ತಾರೆ, ಸುಮಾರು 10-15 ವರ್ಷಗಳ ಕಾಲ ಶ್ರಮ ಅಷ್ಟು ಅಷ್ಟೊಂದು ಶ್ರಮ ಯಾಕೆ ಆ ಕಾನ್ಸ್ಟೆನ್ಸಿ ಮೇಲೆ ಆಗ್ತಾರೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿದ್ರೇನೆ ಸೊ ಅದೊಂದು ಅದಕ್ಕೆ ನಿಮ್ಗೆ ತಕ್ಕ ಉತ್ತರ ಸಿಗುತ್ತೆ. ಸೊ ನಾರ್ಮಲ್ ಆಗಿ ಎಲ್ಲರ ಮೈಂಡಲ್ಲೂ ಒಂದು ರಿಸರ್ವೇಷನ್ ಕಾನ್ಸ್ಟೆನ್ಸಿ ಅಂತಂದ್ರೆ ಏನಪ್ಪ ಈ ತರದ್ದು ಕತೆಗಳು ಕನ್ನಡದ ಅದರಲ್ಲೂ ಸಿನಿಮಾಗಳು ಆಗ್ತಿದಾವೆ ಅನ್ನೋದು ಮಾಧ್ಯಮ ಮಿತ್ರರಿಗೂ ಒಂದಷ್ಟು ಪ್ರಶ್ನೆಗಳು ಮನಸ್ಸಲ್ಲಿ ಕಾಡಬಹುದು. ಯಾಕಂದ್ರೆ ನಾನು ಹುಟ್ಟು ಬೆಳೆದಿರೋದು ಆ ಕ್ಷೇತ್ರನೇ ಆಗಿರೋದು ಒಂದು ರಿಸರ್ವೇಷನ್ ಕಾನ್ಸ್ಟೆನ್ಸಿನ ಆಗಿರೋದ್ರಿಂದ ಸೊ ನಾ ಆ ಒಂದಷ್ಟು ವಿಚಾರಗಳನ್ನ ಒಂದಷ್ಟು ನೋವುಗಳನ್ನ ನಾನು ನೋಡ್ಕೊಂಡು ಚಿಕ್ಕ ವಯಸ್ಸಿನಲ್ಲಿ ಬೆಳ್ಕೊಂಡೆ ಬಂದಿದ್ದೀನಿ. ಸೊ ಈಗ ಆರ್ಟ್ ಅನ್ನೋದು ಒಂದು ತುಂಬಾ ಇನ್ಫ್ಲೂಯೆನ್ಷಿಯಲ್ ವೇ ಸೊ ಒಬ್ಬ ಮನುಷ್ಯನ ಮನಸ್ಸಲ್ಲಿ ಹೋಗಿ ಉಳ್ಕೊಳ್ಳೋದಕ್ಕೆ. ಸೊ ಆರ್ಟ್ ಅನ್ನೋದನ್ನ ನಾನು ತುಂಬಾ ನಂಬ್ತೀನಿ. ಸೊ ಹಂಗಾಗಿ ಒಂದಷ್ಟು ನನ್ನಲ್ಲಿರೋ ನೋವುಗಳನ್ನ ಒಂದಷ್ಟು ಜನರ ನೋವುಗಳನ್ನ ಒಂದಷ್ಟು ಯಾರು ತುಂಬಾ ಹಿಂದುಳಿದಿರ್ತಾರ ಅಂತವ್ರ ನೋವುಗಳನ್ನ ತೆರೆ ಮೇಲೆ ತರುವಂತ ಕೆಲಸಗಳು ನಾನು ಒಬ್ಬನೇ ಮಾಡ್ತಾ ಇಲ್ಲ. ಸೊ ಅದು ಬೇರೆ ಬೇರೆ ಚಿತ್ರರಂಗಗಳಲ್ಲಿ ತುಂಬಾ ಆಗ್ತಾ ಇದಾವೆ. ಸೊ ನಾವು ಅಸುರನ್ ಅಂತ ತಮಿಳ್ ಸಿನಿಮಾ ನೋಡ್ಬಹುದು, ಕರ್ಣನ್ ಅಂತ ಒಂದು ತಮಿಳ್ ಸಿನಿಮಾ ನೋಡ್ಬಹುದು, ಒಂದಷ್ಟು ಸಾಕಷ್ಟು ಈಗ ರೀಸೆಂಟ್ ಆಗಿ ಜೈವಿಮ್ ಅಂತ ಒಂದು ಸಿನಿಮಾಗಳಾಗಿರ್ಬಹುದು. ಈ ತರದ ಸಿನಿಮಾಗಳು ಆರ್ಟ್ ಅನ್ನೋ ಸಿನಿಮಾ ಅನ್ನೋ ಒಂದು ಮೇನ್ ಸ್ಟ್ರೀಮ್ಗೆ ಒಂದು ಬೇರೆ ತರದ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾ ಇದೆ ಆಡಿಯನ್ಸ್ಗಳಿಗೆ. ಅಂದ್ರೆ ಆಡಿಯನ್ಸ್ಗಳು ಈ ತರ ಸಿನಿಮಾಗಳನ್ನ ನೋಡಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೂ ಶುರು ಮಾಡಿದ್ದಾರೆ. ಸೊ ಹಂಗಾಗಿ ಬೇರೆ ಭಾಷೆಯಲ್ಲಿ ಬರುತ್ತೆ ಸಿನಿಮಾಗಳನ್ನ ಇಲ್ಲಿ ನೀಲ್ ನೋಡಿ ಆಕ್ಸೆಪ್ಟ್ ಮಾಡ್ಕೊಳತ್ತೆ ಜನಗಳು. ಸೊ ಒಂದಷ್ಟು ಜನ ನನ್ನ ಕೇಳ್ತಾರೆ ಯಾಕೆ ಕನ್ನಡದಲ್ಲಿ ಈ ತರ ಸಿನಿಮಾಗಳು ಬರಲ್ಲ, ಒಂದಷ್ಟು ಜನ ಯಾರು ನೊಂದಿರ್ತಾರೆ, ಸೊ ಅಂಥವ್ರ ಸಿನಿಮಾಗಳು ಯಾಕೆ ಕನ್ನಡದಲ್ಲಿ ಬರಲ್ಲ ಅನ್ನೋದು ಒಂದಷ್ಟು ಜನಗಳ ಪ್ರಶ್ನೆ ನನ್ನಲ್ಲಿ ಒಂದಷ್ಟು ಜನ ಕೇಳ್ತಾ ಇದ್ರು. ಸೊ ಹಂಗಾಗಿ ನಾವ್ ಯಾಕೆ ಈ ರೀತಿ ಟ್ರೈ ಮಾಡೋ ಅಂದ್ರೆ ಜೈವಿಮ್ ಸಿನಿಮಾ ಬರೋದಕ್ಕಿಂತ ಮುಂಚೆನೆ ಶೂಟ್ ಆಗಿದ್ದ ಸಿನಿಮಾ ಇದು. ಸೊ ಆ ತರದ ಯೋಚನೆಗಳು ನನ್ನಲ್ಲಿ ಬಂದಾಗ ಐ ಸ್ಟಾರ್ಟೆಡ್ ರೈಟಿಂಗ್, ನಾನು ಒಂದಷ್ಟು ವಿಷಯಗಳನ್ನ ಇದನ್ನ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡಿದಾಗ ಸೊ ಒಂದಷ್ಟು ರೈಟ್ ಮಾಡಿ. ಸೊ ಅದಕ್ಕೆ ಏನೇ ಒಬ್ಬ ನಿರ್ದೇಶಕ ಏನೇ ಕಥೆಯನ್ನ ಮಾಡ್ಬೋದು, ಸೊ ಎಕ್ಸಿಕ್ಯೂಷನ್ ಸರಿ ಇಲ್ಲ ಅಂತಂದ್ರೆ ಅದು ಎಂಥದ್ದೇ ಕಥೆ ಆಗಿರಲಿ ಅದು ಆಡಿಯನ್ಸ್ ಮೈಂಡ್ ಅಲ್ಲಿ ಉಳ್ಕೊಳ್ಳಲ್ಲ, ಅದಕ್ಕೊಂದು ಒಳ್ಳೆ ತಂಡ ಬೇಕಾಗಿತ್ತು. ಸೊ ಆ ತಂಡಕ್ಕೆ ನಮ್ಮ ಪೂರ್ಣಚಂದ್ರ ಸರ್ ಇರೋದು ನನಗೆ ಬಹಳ ಖುಷಿ. ಯಾಕೆಂದ್ರೆ ಸಿನಿಮಾದಲ್ಲಿ 3 ಸಾಂಗ್ಗಳು ಬರ್ತವೆ, ಎಲ್ಲ ಸಿಚುವೇಶನಲ್ ಸಾಂಗ್ಗಳು. ಸೊ ತುಂಬಾ ಅದ್ಭುತವಾಗಿ ಮಾಡ್ತಾ ಇದಾರೆ. ಸೊ ಸದ್ಯದಲ್ಲೇ ಆಡಿಯೋ ಕೂಡ ರಿಲೀಸ್ ಮಾಡ್ತೀವಿ. ಸೊ ಆಮೇಲೆ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ 7 ಗಂಟೆಗೆ ಸಿನಿಮಾದ ಟೀಸರ್ ಕೂಡ ರಿಲೀಸ್ ಆಗುತ್ತೆ ಈಗ. ಸೊ ಪೂರ್ಣ ಸರ್ ಬಂದಿರೋದು ನಮ್ಮ ಸಿನಿಮಾಗೆ ಮತ್ತೆ ನನಗೆ ಒಂದು ನಿಜವಾಗ್ಲೂ ಒಂದು ಒಂದು ಪ್ರೀತಿ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ತರದ ಸಿನಿಮಾಗಳಿಗೆ ಮ್ಯೂಸಿಕ್ ಅನ್ನೋದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ನೋಡೋ ಆಡಿಯನ್ಸ್ಗಾಗಿರ್ಬೋದು. ಏನೋ ಇದ್ರು ಏನೋ ಇದ್ರಲ್ಲಿ ಈ ಸಿನಿಮಾದಲ್ಲಿ ಏನೋ ಫ್ರೆಶ್ ಇದೆ ಅಂತ ಆಡಿಯನ್ಸ್ ಕೂಡ ಅದನ್ನ ಗೆಸ್ಟ್ ಮಾಡ್ಬೋದು ಆ ತರದ ಒಂದು ಮ್ಯೂಸಿಕ್ ನ ಈ ಸಿನಿಮಾದಲ್ಲಿ ಕೇಳ್ತೀರಾ. ಜೊತೆಗೆ ನನ್ಗೆ ಅದ್ಭುತವಾಗಿ ಸಿಕ್ಕಿರುವಂತ ಒಬ್ಬ ಕಲಾವಿದ ನಮ್ಮ ರಾಕೇಶ್ ಅವರು, ಸೊ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ಮಲೆಗಳಲ್ಲಿ ಮದುಮಗಳ ಡ್ರಾಮಾನ ಸುಮಾರು ಒಂದು 100 ಶೋ ಕಂಪ್ಲೀಟ್ ಮಾಡಿರುವಂತ ನಟ. ಸೊ ಥಿಯೇಟರ್ ಬ್ಯಾಕ್ ಗ್ರೌಂಡ್, ಸೊ ಅವ್ರನ್ನ ಸೆಲೆಕ್ಟ್ ಮಾಡಿದ್ದು ಒಂದು ದೊಡ್ಡ ಕತೆ. ಸೊ ಈಗ ಅದನ್ನೆಲ್ಲ ಹೇಳೋದಕ್ಕಾಗಲ್ಲ. ಸೊ ಇನ್ನು ಒಂದು ಶರತ್ ಸರ್, ಶರತ್ ಹೋಯ್ತ ಅಶೋಕ್ ಸರ್ ಬಗ್ಗೆ ಹೇಳಲೇಬೇಕು. ಯಾಕಂದ್ರೆ ಈ ಸಿನಿಮಾದಲ್ಲಿ ಅವ್ರ ಕೆರಿಯರ್ ಅಲ್ಲಿ ಒಂದು ಡಿಫ್ರೆಂಟ್ ಗ್ರಾಫ್ ಅಲ್ಲಿ ಮಾಡಿರುವಂತ ಸಿನಿಮಾ ಇದು. ಸೊ ತುಂಬಾ ಅದ್ಭುತವಾಗಿ ಒಂದು ಒಂದು ಬೇರೆ ತರದಲ್ಲೇ ಪೋರ್ಟ್ರೇ ಆಗ್ತಾರೆ ಸರ್ ಶರತ್ ಸರ್. ಸೊ ನನ್ನ ಈ ಸಿನಿಮಾಗೆ ಅವ್ರು ಇರೋದು ಒಂದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ. ಯಾಕಂದ್ರೆ ಸೊ ಅವ್ರದ್ದು ಇಟ್ಸ್ ಕೈಂಡ್ ಆಫ್ ಒಂದು ಆಂಟಗೋನಿಸ್ಟ್ ವಿಲನ್ ಕ್ಯಾರೆಕ್ಟರ್ ಆಗಿರೋದ್ರಿಂದ
ಸೊ ನಿಮ್ಗೆ ಹೀರೋ 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 ಮತ್ತೆ ವಿಲನ್ ಹೊಡೆದಾಟ ಈ ತರದ ಸಿಚುವೇಶನ್ ಸಿನಿಮಾದಲ್ಲಿ ಬರಲ್ಲ. ಅಂದ್ರೆ ಅವರವ್ರ ಐಡಿಯಾಲಜಿಗಳಿಗೋಸ್ಕರ ಅವ್ರ ಸಿದ್ಧಾಂತಗಳಿಗೋಸ್ಕರ ಹೊಡೆದಾಡಂತ ಸಿನಿಮಾ ಆಗಿರುತ್ತೆ. ಸೊ ಆ ಒಂದು ಪಾತ್ರದಲ್ಲಿ ಶರತ್ ಸರ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಇನ್ನು ನಾಯಕಿಯರದ ಸುಚಾರಿತ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಒಂದು ಫೆಮಿನಿಸಂ ಬಗ್ಗೆ ಈ ಸಿನಿಮಾದಲ್ಲಿ ಒಂದಷ್ಟು ಹೆಚ್ಚಾಗಿ ಮಾತಾಡಿದೀವಿ. ಸೊ ಒಂದು ನಾರ್ಮಲ್ ಆಗಿ ಎಲ್ಲಾ ಸಿನಿಮಾಗಳಲ್ಲಿ ಹೀರೋಯಿನ್ ಅಂದ್ರೆ ಹೀರೋಯಿನ್ ಸುತ್ತೋದು ಈ ತರದ ಸೀನ್ಗಳನ್ನ ಈ ತರದ ಸಿಚುವೇಶನ್ಗಳನ್ನ ನೋಡ್ಕೊಂಡ್ ಬಂದಿದೀವಿ. ಬಟ್ ಈ ಸಿನಿಮಾದಲ್ಲಿ ಒಂದಷ್ಟು ಬೇರೆ ತರದ್ದೇ ಒಬ್ಬ ಪಾತ್ರಗಳನ್ನ ಹೀರೋಯಿನ್ ಇಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ ಆಗಿ. ಸೊ ಇನ್ನೊಂದು ಒಂದು ನೆಗೆಟಿವ್ ಕಾಪ್ ಬರುತ್ತೆ. ಸೊ ಪ್ರವೀಣ್ ಅಂತ ಮಾಡಿದ್ದಾರೆ. ಸೊ ಕರುಣೆ ಇಲ್ಲದೆ ಇರುವಂತ ಒಂದು ಕರುಣಾಕರ್ ಅಂತ ಒಂದು ಪಾತ್ರ. ಸೊ ಒಂದಷ್ಟು ಪಾತ್ರಗಳು ನಿಮ್ಗೆ ಜನರ ಮೈಂಡಲ್ಲಿ ಉಳ್ಕೊಂಡ್ಬಿಡುತ್ತೆ. ಸೊ ನಿಮ್ ಸಿನಿಮಾ ನೋಡುವಂತ ಒಂದಷ್ಟು ಜನಗಳಿಗೆ ಸಿನಿಮಾ ಥಿಯೇಟರಿಂದ ಆಚೆ ಬಂದಾಗ ಒಂದಷ್ಟು ಪಾತ್ರಗಳು ಅವ್ರಿಗೆಲ್ಲ ಕಾಡುತ್ತೆ. ಸೊ ಇಷ್ಟು ಈ ಪಾತ್ರಗಳು ಈ ಸಿನಿಮಾದಲ್ಲಿ ಇಷ್ಟು ಕ್ರೂರವಾಗಿ ಇದ ಚಿತ್ರಿಸಿದ್ರಲ್ಲ, ಸೊ ಒಂದಷ್ಟು ವಿಷಯಗಳು ನಿಮ್ಮನ್ನ ಚರ್ಚೆಗಿಡುತ್ತೆ. ಸೊ ಅದಾದ್ಮೇಲೆ ನನ್ನ ಒಂದು ಸಿನಿಮಾ ಏನೇ ಮಾಡೋದು ಪೋಸ್ಟ್ ಪ್ರೊಡಕ್ಷನ್ ಅಂತೆ ಹೋದಾಗ ಸೊ ಅದನ್ನ ಎಲ್ ಬೇಕು ಏನ್ ಬೇಕು ಅದನ್ನ ಕಟ್ ಮಾಡಿ ನನ್ನ ಟಾರ್ಚರ್ ತುಂಬಾ ಸಹಿಸ್ಕೊಟ್ರು ಅಂತ ನನ್ನ ಎಡಿಟರು ಸೊ ವಿಶ್ವಾಸರು ಬಹಳ ನನ್ನ ಬಹಳ ಟಾರ್ಚರ್ ಸಹಿಸ್ಕೊಂಡಿದ್ದಾರೆ. ತುಂಬಾ ರಿಎಡಿಟ್ ಮಾಡಿ ಟೀಸರ್ ತುಂಬಾ ರಿಎಡಿಟ್ ಮಾಡಿ ಮಾಡಿದಿರಾ, ನಿಮ್ ಸಿನಿಮಾ ಏನ್ ಮಾಡ್ತೀರ ಅನ್ನೋದು ಇವಾಗ್ಲೂ ಕೂಡ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಸೊ ಓವರ್ ಆಲ್ ಒಂದ್ ಒಳ್ಳೆ ಟೀಮ್ ಮತ್ತೆ ನಮ್ಮ ಎಫೆಕ್ಟ್ಸ್ ಬಂದು ನಮ್ಮ ರಾಜನ್ ಸರ್ ಮಾಡಿದ್ದಾರೆ. ಸೊ ಒಂದೊಳ್ಳೆ ಹೊಸ ತಂಡ ಆದ್ರೂ ಕೂಡ ಟೆಕ್ನಿಕಲಿ ವಿ ಆರ್ ವೆರಿ ಸ್ಟ್ರಾಂಗ್, ಕಂಟೆಂಟ್ ಅಲ್ಲಿ ವಿ ಆರ್ ವೆರಿ ಸ್ಟ್ರಾಂಗ್. ಸೊ ಒಂದು ಅದ್ಭುತವಾದಂತ ಸಿನಿಮಾನ ಕನ್ನಡದಲ್ಲಿ ಮೇ ಬಿ ತುಂಬಾ ಸಿನಿಮಾಗಳು ಬಂದಿದ್ದಾವೆ ಈ ತರದ ವಿಚಾರಗಳನ್ನ ಚರ್ಚೆಗೆ ಇಡೋದಕ್ಕೆ. ಬಟ್ ನಮ್ಮ ಸಿನಿಮಾ ಕಂಪ್ಲೀಟ್ಲಿ ವಿಭಿನ್ನವಾಗಿರುತ್ತೆ. ಇದು ನಿಮ್ಗೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇರುತ್ತೆ, ಥ್ರಿಲ್ಲರ್ ಮಂಜು ಸರ್ ಫೈಟ್ಸ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ಲಿ ಇಟ್ ವಾಸ್ ರಿಯಲಿಸ್ಟಿಕ್ ಫೈಟ್ಸ್ ಇರುತ್ತೆ. ನಾವು ಇವತ್ತು ಒಂದು ರೋಪ್ ಕೂಡ ಯೂಸ್ ಮಾಡದೆ ಮಾಡಿರೋಂತ ಫೈಟ್ಸ್ ಅದು. ಸೊ ನಿಮ್ಗೆ ನಾರ್ಮಲ್ ಕಮರ್ಷಿಯಲ್ ಸಿನಿಮಾಗಳು ನೋಡುವಂತ ಫೈಟ್ಸ್ಗಳು ಈ ಸಿನಿಮಾದಲ್ಲಿ ಇರಲ್ಲ, ನಾಲ್ಕು ಫೈಟ್ಸ್ ಇರುತ್ತೆ. ಸೊ ಮೂರು ಸಾಂಗ್ ಇರುತ್ತೆ. ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್, ಒಂದು ಎಂಟರ್ಟೈನ್ಮೆಂಟ್ ಕಮರ್ಷಿಯಲ್ ಸಿನಿಮಾನೆ, ಅದ್ರ ಜೊತೆಗೆ ಒಂದೊಳ್ಳೆ ಕಂಟೆಂಟ್ ಇದ್ದಾಗ ಕಂಟೆಂಟ್ ಮೇಲೆ ಕತೆ ಹೋಗುತ್ತೆ. ಸೊ ಅನಾವಶ್ಯಕವಾಗಿ ಯಾವುದೇ ಸಿಚುವೇಶನ್ಗಳಾಗಿರ್ಬೋದು ಯಾವುದೇ ಸೀನ್ಗಳಾಗಿರ್ಬೋದು ಬರಲ್ಲ. ಸೊ ಒಂದು ಅದ್ಭುತವಾದಂತ ಸಿನಿಮಾನ ಕನ್ನಡದ ಜನತೆಗೆ ಕನ್ನಡದ ಜನಗಳಿಗೆ ಕನ್ನಡದ ಅಭಿಮಾನಿಗಳಿಗೆ ತೋರ್ಸೋಣ ಅನ್ನೋ ಒಂದು ಪ್ರಯತ್ನ. ಸೊ ನೀವೆಲ್ಲ ಒಪ್ಕೊಂತೀರ ಅನ್ನೋದು ಆಸೆ ನನ್ನಲ್ಲಿದೆ. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್.